ಇಲ್ಲ, ಈಗ ನೋಡಿ 15 ಲಕ್ಷದಲ್ಲಿ 8.5 ಲಕ್ಷ ಮನೆಗಳು ಸಂಪೂರ್ಣ ಕಟ್ಟಿಯಾಗಿದೆ, 8.5. ಮತ್ತು 3.5 ಲಕ್ಷ ಮನೆ ಬಿಡುಗಡೆ ಆಗಿದೆ, ಜನರಿಗೆ ನಾವು ಕೊಟ್ಟಿದ್ದೇವೆ. ಇಡೀ ಇತಿಹಾಸದಲ್ಲಿ ಏನಾದ ಅತ್ಯಧಿಕ ಒಂದು ಜನಸಾಮಾನ್ಯರಿಗೆ ಇವತ್ತು ಮನೆಗಳನ್ನು ಕೊಟ್ಟಂಥ ಸರ್ಕಾರ ಇದ್ದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಇವತ್ತು 8.5 ಲಕ್ಷ ಕಂಪ್ಲೀಟ್ ಆಗಿದೆ, 3 ಲಕ್ಷ ಇವತ್ತು ನಾವು ಅಲಾಟ್ಮೆಂಟ್ ಕೊಟ್ಟರೂ ಕೂಡ ಅದನ್ನು ಸ್ಟಾರ್ಟ್ ಆಗಲಿಲ್ಲ. ಅದಕ್ಕಾಗಿ ನಾವು ಇವತ್ತು ಕೇಳಿದ್ದೆ ಯಾಕೆ ಸ್ಟಾರ್ಟ್ ಆಗ, ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಸ್ಟಾರ್ಟ್ ಆಗದಿರಲಿಕ್ಕೆ. ಒಂದೇನಂತೇಳಿದರೆ ನಮ್ಮ ಆದಾಯ ಸಂಬಂಧಪಟ್ಟಾಗೆ ಈಗ ನನಗೇನಿದೆ, ನಾನು ರೇಷನ್ ಕಾರ್ಡ್ಗೆ ನನಗೆ ಬೇಕಾದಷ್ಟು ನಾನು ಅದನ್ನು 1,20,000 ಜಾಸ್ತಿ ಮಾಡಿದ್ದೆ. ಸೊ ನನಗೆ ಅದೇ ಆದಾಯ ನನಗೆ 50,000 ಕೊಟ್ಟರು ಕೂಡ ನನಗೆ ಬಿ ಪಿ ಎಲ್ ಸಿಕ್ತಂತ ಹೇಳಿಕೊಂಡು ನಾನು ಅದಕ್ಕೆ ತಗೊಂಡಿದ್ದೇನೆ. ಈಗಿದ್ದರೆ ಅದು 32,000 ಇದೆ. ಸೊ ಕಂಪ್ಯೂಟರ್ ನನಗೆ ಅಲಾಟ್ಮೆಂಟ್ ಆಗಿದ್ರು ಕೂಡ ಕಂಪ್ಯೂಟರ್ ನನಗೆ ತಗೊಳ್ಳಿಕ್ಕೆ ಇದು ಬಿಡಿದ್ವಿ 32,000. ಅದನ್ನು 50,000 ಆಲ್ರೆಡಿ ಎಂಟರ್ ಆದ ಕಾರಣ ಇದು ಆಗ್ತಾಯಿಲ್ಲ. ಸೆಕೆಂಡ್, ನನ್ನ ಬಡವರಿಗೆ ನಾವು ಅಲಾಟ್ ಮಾಡಿದ್ದೇವೆ. ನಮ್ಮಲ್ಲಿ ಸಿಸ್ಟಮ್ ಏನಿದೆ, ಈಗ ಫಸ್ಟದು ಗ್ರೌಂಡ್ ಫೌಂಡೇಶನ್ ಅವನೇ ಫಸ್ಟಿಗೆ ಆಗಬೇಕು 35,000. ಮತ್ತೆ ಅದು ಫೋಟೋ ತೆಗೆದು ಅಪ್ಲೋಡ್ ಮಾಡಿದ ಒನ್ ವೀಕಲ್ಲಿ ನಾವು ಅವರಿಗೆ ದುಡ್ಡು ಕಲಿಸ್ತೇವೆ. ಬಹುತೇಕ ಜನಸಾಮ ಬಡವರಿಗೆ ಈ ಫೌಂಡೇಶನ್ ಹಾಕ್ಲಿಕ್ಕೆ ಅವ್ರ ಹತ್ರ ದುಡ್ಡು ಇರುವುದಿಲ್ಲ. ನಿಮ್ಮ 35,000 ಬಿಟ್ಟು ಅವ್ರ ಹತ್ರ 200 ಕಲ್ಲು ತರಲಿಕ್ಕೆ, ಹೊಯ್ಗೆ ತರಲಿಕ್ಕೆ, ಸಿಮೆಂಟ್ ಅವ್ರ ಹತ್ರ ದುಡ್ಡು ಇರುವುದಿಲ್ಲ. ಯಾತೋಗಿ ಕೇಳಿದರೆ ಅಲ್ಲಿ ಏನು ಕೂಡ ಕೆಲಸ ಮಾಡಲಿಲ್ಲ ಅಂತೇಳಿ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಕೂಡ ಒಂದು ಫೌಂಡೇಶನ್ ಆದ ನಂತರ ಒಂದು ವಿಶ್ವಾಸ ಕೊಡ್ತಾರೆ, ಯಾರು ಸಹಾಯ ಮಾಡುವವರು ಕೂಡ ಇದ್ದಾರೆ. ಅಲ್ಲಿ MT ಇದೆ ಅನ್ನೋದು ಸುಮ್ಮನೆ ಕೆಲಸ ಮಾಡ್ತಾರಾ ಇಲ್ವಾ, ಸತ್ಯ ಸುಲ್ಲ ಅಂತೇಳಿ ಬಹುಶಃ ಅಂಥ ಪರಿಸ್ಥಿತಿಯಲ್ಲಿ ಬಾಕಿ ಆದಂಥ ಹಲವಾರು ಕೇಸುಗಳು ಇದೆ ಅಂತ ನನ್ನ ವಿಚಾರಗಳು. ಅದಕ್ಕಾಗಿ ನಾನು ಇವತ್ತು ಚಿಂತನೆ ಮಾಡಿಸುವಂಥದ್ದು, ಒಂದು ನಮ್ಮ ಇನ್ಕಮ್ ಕ್ರೈಟೀರಿಯಾನು ನಾವು ಜಾಸ್ತಿ ಮಾಡುವಂಥದ್ದು, ಎರಡನೇದು ಯಾರಿಗೆ ನಾವು ಎಲರ್ಟ್ ಮಾಡ್ತೇವೆ ಸ್ಟಾರ್ಟಿಂಗ್ ಅವ್ರ ಹತ್ರ ಯಾರು ಫೌಂಡೇಶನ್ ಹಾಕ್ಲಿಕ್ಕೆ ಕೂಡ ಭಾಳ ಕಷ್ಟ ಇದೆ ಅಂತವ್ರು ಕೋಆಪ್ರೇಟಿವ್ ಸೊಸೈಟಿಗೆ ಈ ಲೆಟರ್ ತಗೊಂಡು ಹೋದರೆ ಅವರಿಗೆ ಫಸ್ಟ್ ಕಂತು ಕೋಆಪ್ರೇಟಿವ್ ಸೊಸೈಟಿ ನೇರವಾಗಿ ಬಿಡುಗಡೆ ಮಾಡ್ತದೆ. ನಾವು ಇವರಿಗೆ ಕೊಡೋ ದುಡ್ಡನ್ನು ನಾವು ಸೊಸೈಟಿಗೆ ಬಿಡುಗಡೆ ಮಾಡಲಿಕ್ಕೆ. ಅದಕ್ಕಾಗಿ ನಾನು ನಮ್ಮ ಅಧಿಕಾರಿಗೆ ನಾನು ಹೇಳಿದ್ದೇನೆ, ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ ಸೊಸೈಟಿ ಕೂತ್ಕೊಂಡು ಚರ್ಚೆ ಮಾಡಿ ಈ ಒಂದು ಸಿಸ್ಟಮ್ ಬರಲಿಕ್ಕೆ, ಆಗ ಭಾಳಷ್ಟು ನಮ್ಮ ಮನೆಗಳು ಕಂಪ್ಲೀಟ್ ಆಗುವಂಥ ಕೆಲವು ಬರ್ತದೆ. ಇದಕ್ಕೆ ಸಚಿವರಾಗಿ ಪ್ರಮಾಣೋಜನ್ಮ ಆಯ್ಕೆ ಆದ ನಂತರ ಎರಡನೇ ಬಾರಿಗೆ ಕಾಂಗ್ರೆಸ್ KP ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯದ ವಿವಿಧ ಪ್ರದೇಶದಿಂದ ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮ ವಿಧಾನಸಭೆಗೆ ಒಂದು ವಿಕಾಸ ಬರುವಂಥ ಅವಕಾಶಗಳು ಇರ್ತದೆ. ಅದೇ ಬಹುತೇಕ ನಮ್ಮ ಪಕ್ಷದ ಕಚೇರಿಯಲ್ಲಿ ಕೂಡ ಒಂದು ಕುಟುಂಬದ ರೀತಿ ಚರ್ಚೆ ಮಾಡೋದು ಅವಕಾಶ ಕೂಡ ಇವತ್ತು ಆಗುವ ಸಂದರ್ಭದಲ್ಲಿ ಇಲ್ಲಿಗೆ ಇವತ್ತು ಭೇಟಿ ಕೊಟ್ಟಿದ್ದೇನೆ. ಬಹುಶಃ ಪ್ರತಿ ತಿಂಗಳು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಕಾರ್ಯಕರ್ತರ ಜೊತೆ ನಮ್ಮ ತಳಮಟ್ಟದ ಜನಸಾಮಾನ್ಯ ಸಮಸ್ಯೆ ಏನಿದೆ ಮತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆ ಏಗತಿಗೆ ಸ್ಪಂದಿಸಬೇಕಂತ ನಾವು ಚರ್ಚೆ ಮಾಡ್ತೇವೆ. ಮತ್ತು ಅವರ ಏನು ಅವಲ ಸ್ವೀಕರಿಸಿದರೆ ಕೇಳುವಂಥದ್ದು, ಮತ್ತು ನಮ್ಮ ಏನು ಸಂದೇಶ ಕೂಡ ನಾವು ಪಕ್ಷ ಮುಖಾಂತರ ಜನರಿಗೆ ಕೊಡ್ತೇವೆ. ನಾವು ನಮ್ಮ ಸಚಿವನಾಗಿ ನಮ್ಮ ಎರಡು ಕೆಲಸ ಇದೆ. ಒಂದು, ಉತ್ತಮವಾದ ಕೆಲಸ ಮಾಡೋ ಮೂಲಕ ಊರನ್ನು ಕಟ್ಟುವುದು. ಎರಡು, ಪಕ್ಷವನ್ನು ಕೂಡ ಕಟ್ಟುವಂಥ ಕೆಲಸನ ಮಾಡುವಂಥದ್ದು.